ಗಿಡಮೂಲಿಕ ಕೆಲವೇ ಕೆಲವು ಪ್ರಭೇದಗಳನ್ನು ಹುಡುಕುತ್ತಾ ಹುಡುಕುತ್ತಾ ಸಾಗಿದಾಗ ಹಿಂದೊಂದು ನಮ್ಮ ಕಣ್ಣಿಗೆ ಗೋಚರಿಸಲ್ಪಡ್ತಕ್ಕಂತಹದ್ದು ಇದನ್ನು ಮಲೆನಾಡಿನಲ್ಲಿ ನವಲಸರ ಹೇಳಿ ಕರಿತೀವಿ. ಆನಂತರ ಬರಬರುತ್ತ ಅದು ಲೋಳೇಸರವಾಗಿ ತನ್ನ ಹೆಸರನ್ನು ಮಾರ್ಪಾಡಿಸ್ಕೊಂಡಿತು. ಸರಳವಾದಂತಹ ವಿಚಾರಕ್ಕೆ ಹೋಗುವಂತಹ ಒಂದು ರೀತಿಯಲ್ಲಿ ಜನಮಾನಸಕ್ಕೆ ಇದು ಬಳಕೆಯಾದ ಪದ. ಹಾಗಾಗಿ ಈ ಲೋಳೇಸರ ಹೇಳ್ತಕ್ಕಂಥದ್ದನ್ನು ನೋಡಿ, ಇದು ಸ್ವಲ್ಪ ದಪ್ಪನೆಯ ಹಾಗೂ ಇಕ್ಕೆಲೆಗಳಲ್ಲಿ ಮುಳ್ಳುಗಳಿಂದ ಕೂಡಲ್ಪಟ್ಟಂತಹ ಒಂದು ಜಾತಿಯ ಸಸ್ಯ ಪ್ರಭೇದ. ಈ ಪ್ರಭೇದ ಉಳ್ಳಂತಹ ಈ ಲೋಳೇಸರ ಹೇಳೋದು ತುಂಬ ಸರಳವಾಗಿ ಈ ಭೂಮಿಯ ಮಣ್ಣಿನಲ್ಲಿ ಬೆಳೆದು ಬರತಕ್ಕಂಥದ್ದು. ಸಾಮಾನ್ಯ ಮನುಷ್ಯನಿಗೆ ಇದು ಉಪಯುಕ್ತವಾಗಿ ಇರತಕ್ಕಂತಹ ಒಂದು ನವಲಸರ ಹೇಳಿ ನಾವು ಕರಿತೇವೆ ಮಲೆನಾಡಲ್ಲಿ. ಇದನ್ನು ನಾವು ಬಳಕೆ ಮಾಡೋದರಿಂದ ನಮ್ಮ ಕರುಳಿನಲ್ಲಿ ಉಂಟಾಗ್ತಕ್ಕಂತಹ ಏನು ಊತಗಳು, ಆನಂತರದಲ್ಲಿ ಸಾಮಾನ್ಯವಾಗಿ ಬರತಕ್ಕಂತಹ ಏನು ನಮ್ಮ ಹೊಟ್ಟೆ ತುಂಬ ಏನು ಗಾಳಿ ತುಂಬಿಕೊಂಡಿರ್ತದೆ ಅದನ್ನು ಕಡಿಮೆ ಮೂಲಕವಾಗಿ ಮಲಬದ್ಧತೆ ಇರುವಂಥದ್ದು, ಆನಂತರ ಹೆಚ್ಚು ಹೆಚ್ಚು ತಲೆನೋವು ಬರತಕ್ಕಂಥವರಿಗೆ ಇದನ್ನು ನಾವು ಬಳಕೆ ಮಾಡುವಂತಹ ರೀತಿಯಿಂದ ಒಳ್ಳೆಯದಾಗ್ತದೆ. ಈ ನವಲು ಸರದಿಂದ ಅಥವಾ ಈ ಲೋಳೆ ಸರದಿಂದ ನಾವು ತನುವನ್ನು ತಯಾರಿ ಮಾಡಬಹುದು, ಕಷಾಯವನ್ನು ರೆಡಿ ಮಾಡಬಹುದು. ಆನಂತರದಲ್ಲಿ ಇದರಲ್ಲಿ ಸಾಮಾನ್ಯವಾಗಿ ಈ ಬೂದಿಯಲ್ಲಿ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಇಟ್ಟು ಬಿಸಿ ಮಾಡಿ ಆನಂತರ ನೆತ್ತಿಯಗೆ ಅಂದರೆ ತಲೆಗೆ ಕೂದಲಿಗೆ ಹಾಕೋದ್ರಿಂದ ಒಂದು ಸಾಮಾನ್ಯವಾಗಿ ನಮ್ಮ ಮೆದುಳಿನ ಶಾಖವನ್ನು ಅಥವಾ ಮೆದುಳಿನ ಪ್ರಕೋಪಗಳಲ್ಲಿ ಬರ್ತಕ್ಕಂತಹ ಕೆಲವೇ ಕೆಲವು ನಿರ್ಬಂಧಿತವಾದಂತಹ ಏನು ನಾವು ನಮ್ಮ ಲಕ್ಷಣಗಳಿದ್ದಾವೆ, ಕಣ್ಣಿನವು ಇರಬಹುದು, ತಲೆನೋವು ಇರಬಹುದು, ಇಂತಹವನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಲೋಳೇಸರಕ್ಕಿದೆ. ಹಾಗಾಗಿ ಈ ಲೋಳೇಸರವನ್ನು ಹೆಚ್ಚು ಹೆಚ್ಚು ನಾವು ಬಳಕೆಯನ್ನು ಮಾಡುವಂತಹದ್ದು ಶಾರೀರಿಕ ವ್ಯವಸ್ಥೆಗೆ ತುಂಬ ಒಳ್ಳೆಯದು ಹೇಳೋದನ್ನು ತಮಗೆ ನಾನು ಇದನ್ನು ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಯಾವತ್ತೂ ಸಹ ನಮ್ಮ ಈ ಒಂದು ಭೂಮಿ ಮೇಲೆ ಬೆಳೆಯುವಂತಹ ಅನೇಕ ಪ್ರಭೇದಗಳನ್ನು ನಾವು ಬಳಸಿಕೊಳ್ಳುತ್ತಾ ಅದನ್ನು ಉಳಿಸುತ್ತಾ ಹೋಗ್ತಕ್ಕಂಥದ್ದು ಮನುಷ್ಯ ಜನಾಂಗಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ನಾವು ಗುಣವತ್ತಾಗಿ ಕೊಡಬಹುದು ಹೇಳುವುದರೊಂದಿಗೆ ಈಗ ಇದನ್ನು ಪರಿಚಯಿಸುವ ಮೂಲಕ ಆಗಿ ಇಲ್ಲಿಂದ ವಿರಮಿಸುತ್ತೇವೆ.